ಹಿರಿಯ ವಕೀಲ ಪಾಲಿ ಎಸ್ ನಾರಿಮನ್ 95 ವರ್ಷ, ಅವರು ಇನ್ನಿಲ್ಲ. ಇವತ್ತು ಬೆಳಗ್ಗೆ ನವದೆಹಲಿಯ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ನಾರಿಮನ್ ವಿಧಿವಶರಾಗಿದ್ದಾರೆ. ಅವರು ಯಾರು ಅಂತ ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಜನರಿಗೆ ಇವರು ಜಲವಿವಾದಗಳಲ್ಲಿ ರಾಜ್ಯದ ಪರ ವಾದ ಮಂಡನೆ ಮಾಡ್ತಾ ಇದ್ದಂಥವರು. ಅದರಲ್ಲೂ ಪ್ರಮುಖವಾಗಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದದಲ್ಲಿ ಕರ್ನಾಟಕದ ಪರವಾಗಿ ವಾದ ಮಾಡಿದಂಥ ಹಿರಿಯ ಸುಪ್ರೀಂ ಕೋರ್ಟ್ನ ವಕೀಲ ನಾರಿಮನ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ, ವಿಧಿವಶರಾಗಿದ್ದಾರೆ. 1929ರಲ್ಲಿ ಮ್ಯಾನ್ಮಾರ್ನ ಪಾರ್ಸಿ ಕುಟುಂಬದಲ್ಲಿ ಅವರು ಜನಿಸಿರ್ತಾರೆ. ಇನ್ನು 1950ರಲ್ಲಿ ವಕೀಲರಾಗಿ ವೃತ್ತಿ ಜೀವನ ಆರಂಭ ಮಾಡಿದ್ರು ನಾರಿಮನ್. 1971ರಲ್ಲಿ ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದರು. 72-75ರ ಅವಧಿಯಲ್ಲಿ ಹೆಚ್ಚುವರಿ ಸಾಲಿಟರಿ ಜನರಲ್ ಆಗಿದ್ದರು ಕೇಂದ್ರ ಸರ್ಕಾರಕ್ಕೆ. 91ರಲ್ಲಿ ಪದ್ಮಭೂಷಣ ಮತ್ತು 2007ರಲ್ಲಿ ಪದ್ಮವಿಭೂಷಣ ಗೌರವಕ್ಕೂ ಪಾತ್ರರಾಗ್ತಾರೆ. 99-2005ರಲ್ಲಿ ರಾಜ್ಯಸಭಾ ಸದಸ್ಯರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ. ಅದರ ಜೊತೆ ಜೊತೆಗೆ ಕರ್ನಾಟಕದ ಪರವಾಗಿ ಕಾವೇರಿ ವಿವಾದದ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಹಿರಿಯ ವಕೀಲ ಪಾಲಿ ಎಸ್ ನಾರಿಮನ್ 95 ವರ್ಷ, ಅವರು ಇನ್ನಿಲ್ಲ. ಇವತ್ತು ಬೆಳಗ್ಗೆ ನವದೆಹಲಿಯ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ನಾರಿಮನ್ ವಿಧಿವಶರಾಗಿದ್ದಾರೆ. ಅವರು ಯಾರು ಅಂತ ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಜನರಿಗೆ ಇವರು ಜಲವಿವಾದಗಳಲ್ಲಿ ರಾಜ್ಯದ ಪರ ವಾದ ಮಂಡನೆ ಮಾಡ್ತಾ ಇದ್ದಂಥವರು. ಅದರಲ್ಲೂ ಪ್ರಮುಖವಾಗಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದದಲ್ಲಿ ಕರ್ನಾಟಕದ ಪರವಾಗಿ ವಾದ ಮಾಡಿದಂಥ ಹಿರಿಯ ಸುಪ್ರೀಂ ಕೋರ್ಟ್ನ ವಕೀಲ ನಾರಿಮನ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ, ವಿಧಿವಶರಾಗಿದ್ದಾರೆ. 1929ರಲ್ಲಿ ಮ್ಯಾನ್ಮಾರ್ನ ಪಾರ್ಸಿ ಕುಟುಂಬದಲ್ಲಿ ಅವರು ಜನಿಸಿರ್ತಾರೆ. ಇನ್ನು 1950ರಲ್ಲಿ ವಕೀಲರಾಗಿ ವೃತ್ತಿ ಜೀವನ ಆರಂಭ ಮಾಡಿದ್ರು ನಾರಿಮನ್. 1971ರಲ್ಲಿ ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದರು. 72-75ರ ಅವಧಿಯಲ್ಲಿ ಹೆಚ್ಚುವರಿ ಸಾಲಿಟರಿ ಜನರಲ್ ಆಗಿದ್ದರು ಕೇಂದ್ರ ಸರ್ಕಾರಕ್ಕೆ. 91ರಲ್ಲಿ ಪದ್ಮಭೂಷಣ ಮತ್ತು 2007ರಲ್ಲಿ ಪದ್ಮವಿಭೂಷಣ ಗೌರವಕ್ಕೂ ಪಾತ್ರರಾಗ್ತಾರೆ. 99-2005ರಲ್ಲಿ ರಾಜ್ಯಸಭಾ ಸದಸ್ಯರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ. ಅದರ ಜೊತೆ ಜೊತೆಗೆ ಕರ್ನಾಟಕದ ಪರವಾಗಿ ಕಾವೇರಿ ವಿವಾದದ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಹಿರಿಯ ವಕೀಲ ಪಾಲಿ ಎಸ್ ನಾರಿಮನ್ 95 ವರ್ಷ, ಅವರು ಇನ್ನಿಲ್ಲ. ಇವತ್ತು ಬೆಳಗ್ಗೆ ನವದೆಹಲಿಯ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ನಾರಿಮನ್ ವಿಧಿವಶರಾಗಿದ್ದಾರೆ. ಅವರು ಯಾರು ಅಂತ ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಜನರಿಗೆ ಇವರು ಜಲವಿವಾದಗಳಲ್ಲಿ ರಾಜ್ಯದ ಪರ ವಾದ ಮಂಡನೆ ಮಾಡ್ತಾ ಇದ್ದಂಥವರು. ಅದರಲ್ಲೂ ಪ್ರಮುಖವಾಗಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದದಲ್ಲಿ ಕರ್ನಾಟಕದ ಪರವಾಗಿ ವಾದ ಮಾಡಿದಂಥ ಹಿರಿಯ ಸುಪ್ರೀಂ ಕೋರ್ಟ್ನ ವಕೀಲ ನಾರಿಮನ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ, ವಿಧಿವಶರಾಗಿದ್ದಾರೆ. 1929ರಲ್ಲಿ ಮ್ಯಾನ್ಮಾರ್ನ ಪಾರ್ಸಿ ಕುಟುಂಬದಲ್ಲಿ ಅವರು ಜನಿಸಿರ್ತಾರೆ. ಇನ್ನು 1950ರಲ್ಲಿ ವಕೀಲರಾಗಿ ವೃತ್ತಿ ಜೀವನ ಆರಂಭ ಮಾಡಿದ್ರು ನಾರಿಮನ್. 1971ರಲ್ಲಿ ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದರು. 72-75ರ ಅವಧಿಯಲ್ಲಿ ಹೆಚ್ಚುವರಿ ಸಾಲಿಟರಿ ಜನರಲ್ ಆಗಿದ್ದರು ಕೇಂದ್ರ ಸರ್ಕಾರಕ್ಕೆ. 91ರಲ್ಲಿ ಪದ್ಮಭೂಷಣ ಮತ್ತು 2007ರಲ್ಲಿ ಪದ್ಮವಿಭೂಷಣ ಗೌರವಕ್ಕೂ ಪಾತ್ರರಾಗ್ತಾರೆ. 99-2005ರಲ್ಲಿ ರಾಜ್ಯಸಭಾ ಸದಸ್ಯರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ. ಅದರ ಜೊತೆ ಜೊತೆಗೆ ಕರ್ನಾಟಕದ ಪರವಾಗಿ ಕಾವೇರಿ ವಿವಾದದ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.